ವೀಕ್ಷಕರೇ ನಮಸ್ಕಾರ. ತಮ್ಮೆಲ್ಲರಿಗೂ ಚುಕ್ಕಿ ನಳಪಾಕಕ್ಕೆ ಸ್ವಾಗತ, ಸುಸ್ವಾಗತ. ಬನ್ನಿ, ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಅಲಸಿನ ಬೀಜದ ನಗ್ಗೆಟ್ಸ್. ಇದನ್ನು ನೀವು ಕಾಫಿ, ಟೀ ಜೊತೆ ಸ್ನ್ಯಾಕ್ ಆಗಿ ತಿನ್ನಬಹುದು. ಈ ಒಂದು ಸ್ನ್ಯಾಕ್ ಮಾಡುವುದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ನೋಡೋಣ. ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕಿ ಕುದಿಸಿ, ಅದಕ್ಕೆ ಅಲಸಿನ ಬೀಜ ಹಾಕಿ ಬೇಯಿಸಿ ಬೆಂದ ನಂತರ ಅದನ್ನು ತುರಿದುಕೊಳ್ಳಿ. ಪ್ಯಾನಿಗೆ ಆಯಿಲ್, ಬೆಳ್ಳುಳ್ಳಿ ಪೀಸಸ್ ಹಾಕಿ ಫ್ರೈ ಮಾಡಿ. ಇದು ಲೈಟ್ ಗೋಲ್ಡನ್ ಕಲರ್ ಬಂದ ಮೇಲೆ ಚಿಲ್ಲಿ ಫ್ಲೇಕ್ಸ್, ನೀರು ಹಾಕಿ ಕುದಿಸಿ ಅಕ್ಕಿ ಹಿಟ್ಟು ಹಾಕಿ ಕೈಯಾಡಿಸಿ ಗಂಟಿಲ್ಲದಂತೆ ಕಲಸಿ. ತುರಿದಿರುವ ಅಳಸಿನ ಬೀಜದ ಪುಡಿ, ಕಾರ್ನ್ ಫ್ಲೋರ್, ಆಯಿಲ್, ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ. ನಿಮಗೆ ಯಾವ ತರಹ ಶೇಪ್ ಬೇಕೋ ಆ ಥರ ಶೇಪ್ ಮಾಡಿ, ಕಾರ್ನ್ ಫ್ಲೋರ್ ಉದುರಿಸಿ ಮಿಕ್ಸ್ ಮಾಡಿ, ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ. ಮೀಡಿಯಮ್ ಫ್ಲೇಮಿನಲ್ಲಿ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಿ. ಸರ್ವ್ ಇಟ್ ಆಸ್ ಸ್ನ್ಯಾಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚುಕ್ಕಿ ನಳಪಾಕ.